ಹೇಳಿದ್ದಾರೆ ಸರ್? ಕೌರವ ಅವರಿಗೆ ಸಮಾವೇಶ ಮಾಡ್ತಾರಲ್ಲ ಕಾಂಗ್ರೆಸ್ನವರು, ರಾಜೀನಾಮೆ ಕೊಡಲಿಲ್ಲ ಅಂತಾರೆ, ನಮ್ಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ನಾವಲ್ಲಿ. ಸಿದ್ದರಾಮಯ್ಯ ವಚನ ಭ್ರಷ್ಟನೋ ಭ್ರಷ್ಟನೋ, ಎಷ್ಟು ಜನ ಅಮಾಯಕರನ್ನು ಜೈಲಿ ಕಳಿಸ್ತಾರೆ ಅಂತಲೂ ಗೊತ್ತು. ಇಂಥ ಒಂದು ಕರ್ಮಕಾಂಡವನ್ನು ಸೃಷ್ಟಿ ಮಾಡುವಂಥವ್ರ ನಾಯಕರು ಅವ್ರ ಪಕ್ಷದಲ್ಲಿದ್ದಾರೆ. ಈ ಇಡೀ ವಯಸ್ಸಲ್ಲಿ 76ನೇ ವಯಸ್ಸಲ್ಲಿ ಯಡಿಯೂರಪ್ಪನ ಪೋಕ್ಸೋ ಕೇಸ್ ಹಾಕ್ಬೇಕಾಗಿತ್ತಾ? 2,300 ಕೋಟಿ ಹಗರಣ ಇದೆ. ಬಿಜೆಪಿ ಹಾಗೂ JDS 7ನೇ ದಿನದ ಮೈತ್ರಿ ಪಾದಯಾತ್ರೆ ಏನೋ ಮೈಸೂರು ಚಲೋ ಅನ್ನುವಂಥದ್ದು. ಸೊ ಈ ಒಂದು ಪಾದಯಾತ್ರೆ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇರುವಂಥದ್ದು. ಈಗ ಏನು ಭೋಜನದ ವಿರಾಮದ ವೇಳೆಗೆ ನಮಗೆ ಏನೋ ಸಿಕ್ಕಿರೋದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಬಿಜೆಪಿ ಮುಖಂಡರು, ವಕೀಲರು, ಜಿ ದೇವರಾಜೇಗೌಡರು. ಸೊ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಅನಿಸ್ತಾರೆ ನನಗೆ ಈ ಸಂದರ್ಭದಲ್ಲಿ ಈ ಒಂದು ಪಾದಯಾತ್ರೆ ಬಗ್ಗೆ ಮಾತನಾಡೋಕೆ, ಹಾಗೇನೆ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು ಮಾತನಾಡೋಕೆ. ಸರ್ ನಮಸ್ತೆ, ಏನ್ ಹೇಳಕ್ ಬಯಸ್ತೀರಾ? ಪಾದಯಾತ್ರೆ ಬೆಳೆಸ್ತಾ ಇದ್ದೀರಾ ಮೈಸೂರಿಗೆ, ಮೈಸೂರನ್ನ ಆಲ್ರೆಡಿ ಮೈಸೂರು ಜಿಲ್ಲೆ ತಲುಪಿದೀರಾ? ಸರ್ ಇವಾಗ ನಾವು ಮಾಡ್ತಾ ಇರೋದು ಪಾದಯಾತ್ರೆ ಅಲ್ಲ, ಇದು ಧರ್ಮ ಯುದ್ಧ. ಇದು ಧರ್ಮ ಯುದ್ಧ. ಈ ರಾಜ್ಯದಲ್ಲಿ ಧರ್ಮ ಸಂಸ್ಥಾಪನೆ ಮಾಡ್ಬೇಕು ಅಂತ ಹೇಳಿ ನಾವಿವತ್ತು ಪಾಂಡವರೆಲ್ಲ ಒಂದಾಗಿದೆ ನಾವಲ್ಲಿ. ಅಂದ್ರೆ ಈಗ ಏನಾಗಿದೆ ಅಂತಂದ್ರೆ, ಒಂದ್ ಕಡೆ ಕುಮಾರಸ್ವಾಮಿ ಅವರು, ಒಂದ್ ಕಡೆ ವಿಜಯೇಂದ್ರ ಅವರು. ಕೌರವರಲ್ಲಿದ್ದಾರೆ ಸರ್? ಕೌರವರಿಗೆ ಸಮಾವೇಶ ಮಾಡ್ತಾರಲ್ಲ ಕಾಂಗ್ರೆಸ್ನವರು, ಅವರೇ ಕೌರವರಲ್ಲಿ. ಈಗ 101 ಜನ ಮಕ್ಕಳನ್ನ ಧೃತರಾಷ್ಟ್ರ ಭೂಮಿಗೆ ಕೊಟ್ಟ, ಕೊನೆಯ ಅವ್ರ ಅಂತ್ಯ ಏನಾಯ್ತು ಹೇಳಿ? ಅಲ್ಲಿ ಧರ್ಮ ಸ್ಥಾಪನೆ ಮಾಡಕ್ ಆಗದೆ ಅಂತ್ಯ ಆಯ್ತಲ್ಲ. ಹಾಗಾಗಿ ನಾವು ಧರ್ಮ ಸ್ಥಾಪನೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಜನರ ಮುಂದೆ ಬರ್ತಾ ಇದೀವಿ. ಧರ್ಮ ಇದ್ದಲ್ಲಿ ನಾವು ಜನರ ಮುಂದೆ ನಾವು ತೀರ್ಪನ್ನು ಮುಂದೆ ಇಡ್ತೀವಿ. ಅಲ್ಲಿ ಇದರಲ್ಲಿ ನಾವು ಜೈಶಾಲಕ್ತಿ ಅಂತ ನಂಬಿಕೆ ನಮ್ಗಿದೆ. ನಮಗೆ ಇಲ್ಲಿ ಈಗ ಧರ್ಮ ಯುದ್ಧ, ಇದು ಜೈಶಾಲರಾಗ್ತೀರ ಅಂತ ನಂಬಿಕೆ ತಮಗಿದೆ ಅಂತ ಹೇಳ್ತಾ ಇದ್ದೀರಾ. ಕೆಲವು ತಮ್ಮ ಬಿಜೆಪಿ ನಾಯಕರುಗಳು, ಹಾಗೇನೆ ಏನೋ ಮೈತ್ರಿ ನಾಯಕರು ಒಟ್ಟಾರೆ ತಗೊಂಡ್ರೆ JDS ನಾಯಕರುಗಳು ಎಲ್ಲೋ ಒಂದ್ ಕಡೆ ಮೈಸೂರು ತಲುಪೋಕ್ಕಿಂತ ಮುಂಚೆ ನಾವು ಏನು ಪಾದಯಾತ್ರೆ ಮೂಲಕ ನಾವು ಮೈಸೂರು ತಲುಪೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಇತ್ತು. ತಮಗೇನಾದ್ರೂ ಆತರ ನಂಬಿಕೆ ಇದೆಯಾ, ಭರವಸೆ ಇದೆಯಾ ರಾಜೀನಾಮೆ ಕೊಡ್ತಾರೆ? ನಾನು ನಮ್ಮ ದೊಡ್ಡವರೆಲ್ಲ ಮಾತಾಡಿದ್ದಾರೆ, ಈಗೆಲ್ಲ ದೊಡ್ಡ ಮಟ್ಟದ ನಾಯಕರುಗಳೆಲ್ಲ ಮಾತಾಡಿದ್ದಾರೆ. ಅವರ ಹತ್ರ ಇದು ಸಣ್ಣ ವಿಚಾರ ಅಲ್ಲಿ. ಅಂದ್ರೆ ಈ ಒಂದು ರಾಜ್ಯದಲ್ಲಿ ಆ ಸಣ್ಣ ವಿಚಾರ ದೊಡ್ಡ ಮಟ್ಟಕ್ಕಿದೆ ಅಂತ ಅಂದ್ರೆ, ನಮ್ಮ ಹತ್ರ ಬ್ರಹ್ಮಾಸ್ತ್ರ ಇದೆ, ನಮ್ಮ ಬತ್ತಳಿಕೆಯಲ್ಲಿ ಬ್ರಹ್ಮಾಸ್ತ್ರ ಇದೆ. ಆ ಸಣ್ಣ ಬಾಣದ ತಡೀತಾ ಇಲ್ಲ ಅವರಲ್ಲಿ. ರಾಜೀನಾಮೆ ಕೊಡ್ಲೇಬೇಕಿದ್ರಲ್ಲ ಅವರಲ್ಲಿ, ರಾಜೀನಾಮೆ ಕೊಡ್ಲಿಲ್ಲ ಅಂತಾರೆ, ನಮ್ಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತೀವಿ ನಾವಲ್ಲಿ. ಇವ್ರು ರಾಜೀನಾಮೆ ಕೊಡಬೇಕಾಗಿಲ್ಲ, ಅಲ್ಲಿ ನಮ್ಮ ಬ್ರಹ್ಮಾಸ್ತ್ರದಲ್ಲಿ ಅವ್ರು ಕೊಚ್ಚಿ ಹೋಯ್ತಾರೆ ಅವರು. ಓಕೆ ಸರಿ, ರಾಜೀನಾಮೆ ಕೊಟ್ಟಿಲ್ಲ ಅನ್ಕೊಳ್ಳಿ, ಮುಂದಿನ ಏನ್ ನಿರ್ಧಾರ ಇರುತ್ತೆ ಪಕ್ಷದಿಂದ, ಅಥವಾ ಏನ್ ಮಾಡ್ಬೇಕು ಅಂತಿದ್ರೆ ಈ ಒಂದು ಪಾದಯಾತ್ರೆ ಬಳಿಕ ಏನಾದ್ರೂ? ಸರ್ ಜನತಾ ನ್ಯಾಯಾಲಯ ಇದೆ, ಜನರ ತೀರ್ಪು ಅದು. ಸಿದ್ದರಾಮಯ್ಯ ವಚನ ಭ್ರಷ್ಟನೋ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇರುವಂತ ನಾಯಕರುಗಳು, ಸಚಿವರುಗಳು ಎಷ್ಟು ಪ್ರಾಮಾಣಿಕರು ಅನ್ನೋದು ನಾವು ನಾಳೆ ಬಿಚ್ಚಿಡ್ತೀವಿ. ಈಗ ಫೈನ್, ಓಕೆ, ಅವ್ರು ಇವತ್ತು ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಸಮಾವೇಶ ಇದೆ ಇವತ್ತು, ಏನೋ ಕಾಂಗ್ರೆಸ್ಸಿಗರ ಏನೋ ಜನತಾದ ಇದು ಜನಾಂದೋಲನ ಕಾರ್ಯಕ್ರಮದ ಒಂದು ಸಮಾವೇಶ ಮೈಸೂರಿನಲ್ಲಿ. ಸೊ ಅವರು ಇವತ್ತು ಬಿಜೆಪಿ ಸರ್ಕಾರದ ಹಗರಣಗಳು ಭ್ರಷ್ಟಾಚಾರವನ್ನು ಬಿಚ್ಚಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ವಿಚಾರ, ಕೌರವರು ಪಾಂಡವರ ನಡುವೆ ಯುದ್ಧ ಆದಾಗ ಪಾಂಡವ ಪರವಾಗಿ ನಿಂತವರು ಶ್ರೀಕೃಷ್ಣ ಒಬ್ಬನೇ. ಕೌರವರ ಜೊತೆ 101 ಜನ ಕೌರವರಿದ್ದು ಕೂಡ ಅಲ್ಲಿ ಇಡೀ ಸೈನ್ಯ ದಂಡು ದಾಳಿಯೆಲ್ಲ ಕಟ್ಕೊಂಡ್ರು ಅಲ್ಲಿ. ಆದ್ರೆ ಧರ್ಮ ಯಾರ ಧರ್ಮದ ಪರವಾಗಿ ಸತ್ಯಕ್ಕೆ ಜಯ ಸಿಕ್ಕಿದ್ದು. ಹಾಗಾಗಿ ಅಲ್ಲಿ ಇವತ್ತು ಏನು ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ಗುಂಪು, ಈ ದೇಶದಲ್ಲಿ ಕಾಂಗ್ರೆಸ್, ಈ ಒಂದು ಏನು ಈ ಕೊಳಕು ಮಂಡಲ ಅಂತಾರಲ್ಲ, ಕೊಳಕು ಮಂಡಲಕ್ಕೆ ಸಮಾನವಾದಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ನಿಂತಿದೆ ಅಲ್ಲಿ. ಅದು ಈಗಾಗಲೇ ಅಂತಿಮ ಘಟ್ಟ ತಲುಪಿದೆ ಅಲ್ಲಿ. ಅವರು ನೈತಿಕ ಹೊಣೆ ಎತ್ತಿ ರಾಜೀನಾಮೆ ಕೊಟ್ಟರೆ ಸಿದ್ದರಾಮಯ್ಯನವರ ಸರ್ವಿಸ್ಗೆ, ಅವರ ರಾಜಕೀಯ ಅನುಭವಕ್ಕೆ ಗೌರವ ತರುವಂಥದ್ದು. ಅವರು ಅದನ್ನು ಮಂಡಾಟ ಮಾಡ್ಕೊಂಡಿದ್ದಾರೆ ಮುಂದೆ ಹೋಯ್ತು ಅಂತ ಅಂದ್ರೆ, ನಮ್ಮ ಹತ್ರ ಬೇರೆ ಬೇರೆ ಬ್ರಹ್ಮಾಸ್ತ್ರಗಳಿದೆ, ಆ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗ್ತಾರೆ ಅವರು. ಮೂಡ ಪ್ರಕರಣದಲ್ಲಿ ತಂದೇನು ಪಾತ್ರ ಇಲ್ಲ ಅನ್ನುವಂತೆ ಏನು ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಈಗಾಗಲೇ. ಆಲ್ರೆಡಿ ಹೇಳಿದ್ರೆ ನಂದೇಂತ ಏನು ಪಾತ್ರ ಇಲ್ಲ ಇದರಲ್ಲಿ ಅಂತ. ಸೊ ಈ ಮೂಡ ಹಗರಣದಲ್ಲಿ ಅಥವಾ ಏನು ಮೂಡ ಸೈಟ್ಗಳು ಹಂಚಿಕೆ ಆಗಿದ್ದು ಬಿಜೆಪಿ ಸಮಯದಲ್ಲಿ ಹೆಚ್ಚಾಗಿ ಬಿಜೆಪಿ ಹಾಗೂ JDS ಅಧ್ಯಕ್ಷರುಗಳೇ ಮೂಡ ಅಧ್ಯಕ್ಷರುಗಳಾಗಿದ್ದಂತೂ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಬಿಜೆಪಿ ಸಮಯದಲ್ಲಿ ಎಲ್ಲೋ ಈ ಒಂದು ಏನು ತನಿಖೆ ಆಗಬೇಕಾಗಿದ್ದು ಅಥವಾ ಇದ್ರ ಬಗ್ಗೆ ಪ್ರಶ್ನೆ ಬರಬೇಕಾಗಿದ್ದು ಆಗಿಲ್ಲ. ಸೊ ಇದೊಂದು ವ್ಯವಸ್ಥಿತ ಪಿತೂರಿ ಅನ್ನುವಂತೆ. ಅಂದ್ರೆ JDS ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೇನೆ ಅಥವಾ ಅಧಿಕಾರ ನಡೆಸ್ತಾ ಇರುವಾಗಲೇ ತಾವು ಇದ್ ಮಾಡ್ತಾ ಇದೀರಾ, ಆರೋಪ ಮಾಡಿ. ಈ ದೇಶಕ್ಕೆ ಗೊತ್ತು ಪಿತೂರಿ ಯಾರು ಮಾಡ್ತಾರೋ ಅಂತೇಳಿ, ಎಷ್ಟು ಜನ ಅಮಾಯಕರನ್ನು ಜೈಲಿ ಕಳಿಸ್ತಾರೆ ಅಂತಲೂ ಗೊತ್ತು, ಎಷ್ಟು ಜನ ಅಮಾಯಕ MLAಗಳ ಮೇಲೆ ಕೇಸ್ ಹಾಕ್ತಾರೆ ಅಂತಲೂ ಗೊತ್ತು. ಇವಾಗ ಸಾರಾ ಮಹೇಶ್ ಮೇಲೆ ಒಂದು ಕೇಸ್ ಹಾಕಿದ್ದಾರೆ ಈಗ ಅಲ್ಲಿ. ನಾನು 51 ದಿವಸ ಇದು ಬಂದೆ ನಾವಲ್ಲಿ. ತಮ್ಮ ಮೇಲೆ ಆರೋಪ ಬಂದಿತ್ತು, ಅದ್ರ ಬಗ್ಗೆ ಏನು ಸರ್? ಈಗ ಧರ್ಮ ಸತ್ಯ, ನಾನು ಹೇಳಿದೆ ಸತ್ಯಮೇ ಜಯತೆ ಅಂತ ಹೇಳಿದ್ದೆ ಅಲ್ಲಿ. ಇವರು ಸುಳ್ಳು ಕೇಸ್ಗಳು, ಆಮೇಲೆ ಒಂದು ಹೇಳೋದು ನಮ್ಮ ನಾಯಕರು ಏನು ಹೇಳ್ತಾರೆ, ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ, CD Shiva ಅಂತ ಹೇಳ್ತಾರೆ. CD Shiva ಅಂದ್ರೆ ಏನವರು, ಎಲ್ಲ ಚಿತ್ರಗಳು ಬಿಡುಗಡೆ ಮಾಡೋದು ನಿರ್ಮಾಪಕರು ಅವರೇ ಅಂತೇಳಿ. ಹಾಗಾಗಿ ಇಂಥ ಒಂದು ಕರ್ಮಕಾಂಡವನ್ನು ಸೃಷ್ಟಿ ಮಾಡೋ ಅಂಥವ್ರ ನಾಯಕರು ಅವ್ರ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಅವ್ರು ಏನು
ಹೆಚ್ಚೇನು ಅವ್ರು ಬಿಚ್ಚಿಡ್ಬೇಕಾಗಿಲ್ಲ ಅಲ್ಲಿ, ನಾವು ಬಿಚ್ಚಬೇಕಾಗಿಲ್ಲ, ನಾವಲ್ಲಿ ಜನ ಮುಂದೆ ತೆರೆದಿರ್ತೀವಿ ನಾವಲ್ಲಿ, ಅವ್ರು ಕಷ್ಟಪಟ್ಟು ಬಿಚ್ಚಬೇಕಲ್ಲಿ, ಬಿಚ್ಚಿಬಿಟ್ಟು ನಮ್ದು ಏನು ಸಿಕ್ಕಲ್ಲ ಅಲ್ಲಿ. ಒಂದು ಉದಾಹರಣೆ ಹೇಳ್ತೀನಿ, ಅಲ್ಲಿ ನಮ್ಮ ನಾಯಕರಾದಂತ ಯಡಿಯೂರಪ್ಪ ಅವರು ಯಾವ್ದಾರು ಸಹಿ ಮಾಡಿದ್ರ? ಅವ್ರದ್ದು ಏನೋ ಪಾತ್ರ ಇತ್ತ ಅಲ್ಲಿ. ಯಾವ ಕಾರಣಕ್ಕೆ ಜೈಲಿಗೆ ಹೋದ್ರು ಅವರು? ಯಾವ ಕಾರಣಕ್ಕೆ ಗೌರ್ನರ್ ಮೇಲೆ ಅವರು ಆ ಮಟ್ಟಕ್ಕೆ ಪ್ರೆಷರ್ ಹಾಕಿ ಯಡಿಯೂರಪ್ಪನ ಬಂಧಿಸುವಂತ ಕೆಲಸವನ್ನು ಮಾಡಿಸಿದ್ರು ಅವರಲ್ಲಿ? ಈ ಇಡೀ ವಯಸ್ಸಲ್ಲಿ 76ನೇ ವಯಸ್ಸಲ್ಲಿ ಯಡಿಯೂರಪ್ಪನ ಪೋಕ್ಸೊ ಕೇಸ್ ಹಾಕ್ಬೇಕಾಗಿತ್ತ? ಅಂದ್ರೆ ಇವ್ರ ಕಾನೂನನ್ನ ಪೊಲೀಸ್ ಇಲಾಖೆ ಎಷ್ಟು ದುರುಪಯೋಗ ಮಾಡ್ಕೋತಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಆಗಿದೆ ಇಲ್ಲಿ. ಹಾಗಾಗಿ ನೋಡಿ, ಮೂಲತಃ ನಾನು ಕಾಂಗ್ರೆಸ್ ಅಲ್ಲಿದ್ದವನೇ, ನಾನಲ್ಲಿ ಅವರ ಪಕ್ಷದಲ್ಲೇ ಇದ್ದು ನಾನಲ್ಲಿ ಅಲ್ಲೇ ಕೆ ಡಿ ಪಿ ಸದಸ್ಯ ಆಗಿದ್ದನು. ನನ್ನ ಅಧಿಕಾರಾವಧಿಯಲ್ಲಿ, ನಾನು ಕೆ ಡಿ ಪಿ ಸದಸ್ಯನಾದಂತ ಅಧಿಕಾರಾವಧಿಯಲ್ಲಿ 2,300 ಕೋಟಿ ಹಗರಣ ಇದೆ. ನಾಳೆ ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ನಾವು. ನಾವು ಯಾವ್ದನ್ನು ಬಿಡಲ್ಲ. ನಮ್ಮಲ್ಲಿ ಅವ್ರು ಒಂದು ಬಿಚ್ಚಿದ್ರೆ ನಮ್ಮ ಹತ್ರ 100 ಇದಾವೆ ದಾಖಲೆ. ಇದೆ ಆಗಿರೋ ತಮ್ಮ ಬಳಿ ಸರ್? ನಂತಲ್ಲ, ಅವ್ರ ಹತ್ರ ದಾಖಲೆ ಇದೆ ಅಲ್ಲಿ. ಜಸ್ಟ್ ನಾವು ಹೆಸರು ಹೇಳಿ ಸಾಕು, ಅದು ಓಪನ್ ಮಾಡಿ ಸಾಕು, ಎಲ್ಲ ಬರ್ತದಲ್ಲಿ. ಅವರು ಅವರೇ ಬಿಚ್ಚಿಡ್ತಾರೆ, ಅವರೇ ಬಿಚ್ಚಿಡ್ಬೇಕು. ಈಗ ಅವರಲ್ಲಿ ನಾವು ದಾರಿ ತೋರಿಸ್ತೀವಿ ಅಲ್ಲಿ. ಸ್ವಾಮಿ, ಇದನ್ನ ಓಪನ್ ಮಾಡಿ ಫೈಲ್ ಅಂತೀವಿ, ಕಂಪ್ಯೂಟರ್ ಹೆಂಗೆ ಫೋಲ್ಡರ್ ಮಾಡಿರ್ತಾರೆ ಹಂಗೆ ಅಲ್ಲಿ ಈ ಫೋಲ್ಡರ್ ಓಪನ್ ಮಾಡಿ ಅಂತ ಹೇಳ್ತೀವಿ. ಓಪನ್ ಮಾಡಿ ಜನ ನೋಡ್ತಾರೆ ಕಣ್ಣಾರೆ ಅಲ್ಲಿ. ಸರಿ ಸರ್, ಈಗ ಏನು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಕೈಗೊಂಡಿದ್ದೀರಾ, ಹಾಸನದಲ್ಲಿ ಹೇಗಿದೆ ಮೈತ್ರಿ ಅಂತ ಬಿಜೆಪಿ ಜೆಡಿಎಸ್? ಸರ್ ನೋಡಿ, ಯಾರೋ ಒಬ್ಬ ಕಿಡಿಗೇಡಿ ಮಾಡೋ ಕೆಲಸಕ್ಕೆ ನಮ್ಮ ಹಾಸನ ಜಿಲ್ಲೆಗೆ ಕೆಟ್ಟತ್ತ ತರಿಸುವಂತ ಕೆಲಸ ಮಾಡಲ್ಲ ಅಲ್ಲಿ. ಯಾರೊಬ್ಬ ಐವಿಐಕಿ ಮಾಡಿದಂತ ಕೆಲಸಕ್ಕೆ ಹೋದ್ರೆ ಇಡೀ ಹಾಸನ ಜಿಲ್ಲೆ ತಲೆ ತೆಗೆಸುವಂತ ಕೆಲಸ ಆಗಿದೆ ಅಲ್ಲಿ. ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ನಾವು ಜೆಡಿಎಸ್ನವರು, ನಾವು ಬಿಜೆಪಿಯವರು, ಸ್ವಂತ ಅಣ್ಣ ತಮ್ಮದು ಒಂದೇ ತಾಯಿ ಮಕ್ಕಳ ಥರ ಇದೀವಿ ನಾವಲ್ಲಿ. ಮುಂದೇನು ಕೂಡ ನಾವು ಒಂದೇ ತಾಯಿ ಮಕ್ಕಳ ಥರ ಹೋಗ್ತೀವಿ ನಾವಲ್ಲಿ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಿತ್ತೊಗಿಬೇಕು ನಮ್ಮ ಗುರಿ ಅದು. ಮುಂದೆ ಅಲ್ಲಿ ರಾಷ್ಟ್ರದಲ್ಲಿ ದೇವೇಗೌಡರು ಆಗಿರ್ಬೋದು, ನರೇಂದ್ರ ಮೋದಿ ಅವರು ಒಂದು ತಾಯಿ ಮಕ್ಕಳ ಥರ ಇದ್ದಾರೆ ಅಲ್ಲಿ. ಅದೇ ಥರ ಕುಮಾರಸ್ವಾಮಿ ವಿಜಯನ್ ಅವರು ಕೂಡ ಒಂದು ತಾಯಿ ಮಕ್ಕಳ ಥರ ಇದ್ದಾರೆ ಅಲ್ಲಿ. ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ. ಯಾರೋ ಒಬ್ಬನಿಗೆ ಆಗದೆ ಮಾತಾಡಿದಂಥ ಮಾತಿಗೆ ನಾವು ಹಾಸನದಲ್ಲಿ ಆ ಥರ ಬೆಂಬಲ ಇದೇನಿಲ್ಲ. ನೋಡಿ, ನನಗಿಂತ ಕಡುವರಿ ಯಾರು ಇಲ್ಲ ರೇವಣ್ಣ ಕುಟುಂಬಕ್ಕೆ. ಇವತ್ತು ನಾನು ಆ ಕುಟುಂಬ ಸದಸ್ಯನ ಥರ ಇದ್ದೀನಿ ನಾನು ಇವತ್ತು. ಬಿಕಾಸ್ ಆಫ್ ಯಾಕೆ ಅಂತಂದರೆ, ಮಾನವೀಯತೆ, ಮನುಷ್ಯತ್ವ. ಒಬ್ಬ ಮನುಷ್ಯ ಕಷ್ಟದಲ್ಲವನೇ ಅಂತ ಅಂದಾಗ ನಾವು ಅವನಿಗೆ ಕೈ ಜೋಡಿಸ್ಬೇಕಂದ್ರೆ ನಮ್ಮ ಕರ್ತವ್ಯ, ನಮ್ಮ ಧರ್ಮ ಅದು, ಮಾನವೀಯ ಧರ್ಮ ಅದು. ಹಾಗಿದ್ರೆ ಹಾಸನದಲ್ಲಿ ತಳಮಟ್ಟದಲ್ಲಿ ಅಂದ್ರೆ ಬೂತ್ ಲೆವೆಲ್ ಅಲ್ಲೂ ಕೂಡ ಕಾರ್ಯಕರ್ತರು ಒಂದಾಗಿದ್ದಾರೆ ಅಂತ ಹೇಳ್ತೀರಾ ಸರ್? ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲೂ ಕೂಡ ನಾವಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯಾಗಿ ಸ್ಪರ್ಧಿಸ್ತೀವಿ. ನಾವಲ್ಲಿ ಮೈತ್ರಿಯಾಗಿ ಗೆಲ್ತೀವಿ. ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLA MP ಸಮೇತ ಹೋಗಿ ಮೈತ್ರಿಯಾಗಿ ಹೋಗ್ತೀವಿ ಅಲ್ಲಿ. ಈ ಮೈತ್ರಿ ಶಾಶ್ವತ ಉಳ್ಕತ್ತದೆ ಇದು. ನಿರೀಕ್ಷಿತ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಹೋರಾಟ ಅಂತ ಸರ್? ನಾವು ಸ್ಟಾಪೇ ಮಾಡಲ್ವಲ್ಲ ಇದು, ಇದು ಸ್ಟಾಪೇ ಮಾಡಲ್ಲ ಅಲ್ಲಿ. ಇನ್ನೊಂದು ಪಾದಯಾತ್ರೆ ಸ್ಟಾರ್ಟ್ ಆಗ್ತದೆ ನಮ್ದಲ್ಲಿ, ರೆಡಿ ಇದೆ ನಮ್ದಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಜಿ ದೇವರಾಜ ದೇವರಾಜೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸತಿ, ಜಯಲೇಗೌಡ, ಕರ್ನಾಟಕ ಟಿವಿ, ಮೈಸೂರು.